स्टूडेंट कैसे हैं आप। फिर इस पहले कक्षा में आपको रिवीजन के बारे में स्टार्ट किए हैं। इसमें आपको रिवीजन में लास्ट क्लास में हमने शब्दों की परिचय किए थे, आज के दिन दूसरी टॉपिक लेकर आएंगे। आइए, वेलकम टू ऑनलाइन क्लास। और यही आपको रिवीजन क्लास स्टार्ट किए हैं। देख, आज के दिन शब्दों की परिचय, किसी तरह शब्दों को परिचय करना है। यहाँ पर शब्दों की परिचय, फर्स्ट वन, दो अक्षर वाले शब्द, टू लेटर वर्ड्स। नेक्स्ट वन, खाली जगह भर ये, फिल इन द ब्लैंक्स। नेक्स्ट वन, चित्र को पहचान कर उनके नाम लिखिए, आइडेंटिफाई द पिक्चर्स एंड राइट देयर नेम्स। फर्स्ट वन, एरडु अक्षर शब्द प्राक्टिस। सेकेंड वन, खाली जगह फिल इन द ब्लैंक्स, बिट स्थल बरी। थर्ड वन, चित्र पहचान कर उनके नाम लिखना है, आइडेंटिफाई द पिक्चर्स एंड राइट देयर ನೇಮ್. ನೀವು ಈ ಒಂದು ಚಿತ್ರವನ್ನು ಗುರುತಿಸಿ ಈ ಚಿತ್ರ ಹೆಸರನ್ನು ನೀವು ಸರಿಯಾದ ರೀತಿಯಲ್ಲಿ ಬರೀಬೇಕು. ಓಕೆ, ಯಾವ ರೀತಿ ನೀವು ಫಸ್ಟನ್ನು ಇಲ್ಲಿ ಯಾವ ರೀತಿ ಬರೀಬೇಕೆಂಬುದನ್ನು ನಾನು ಇಲ್ಲಿ ತೋರಿಸ್ತೇನೆ. ಮೊದಲನೇದಾಗಿ, ದು ಅಕ್ಷರ ವಾಲೆ ಶಬ್ದ, ಎರಡು ಅಕ್ಷರ ಶಬ್ದವನ್ನು ನೀವು ಸರಿಯಾದ ರೀತಿಯಲ್ಲಿ ಓದಿ. ಫಸ್ಟ್ ಲೈನ್, ಕಮ್ ಧನ್ ಹಲ್ ಫಲ್ ಫಲ್ ಖಲ್ ಖತ್ ಘರ್ ರಥ ಪತ್ ಛಲ್ ಛತ್ ಆಗ್ ಝಲ್ ನಲ್. ನೋಡಿ, ಎಲ್ಲವೂ ಸಹ ಸ್ವರ ಮತ್ತು ವ್ಯಂಜನ ಅಕ್ಷರವನ್ನು ಕೂಡಿಸಿ ಇಲ್ಲಿ ಶಬ್ದವನ್ನು ಮಾಡಿದ ತುಂಬ ಈಸಿ ಆದಂಥ ಅಕ್ಷರಗಳಿವೆ. ನೀವು ಒಂದೊಂದೇ ಅಕ್ಷರನ ಓದಿ ಕೂಡಿಸಿ ಓದಲು ಪ್ರ್ಯಾಕ್ಟೀಸನ್ನು ಮಾಡಬೇಕು. ಫಸ್ಟ್ ಒನ್, ಖಮ್. ನಿಮಗೆ ಖಮ್ ಅಂತ ಓದೋಕ್ಕೆ ಬರಲ್ಲ. ಮಸ್ಟ್ ಒನ್, ಫಸ್ಟ್ ಒನ್ ಖ, ಸೆಕೆಂಡ್ ಒನ್ ಮ, ಖಮ್ ಖ ಮ ಖಮ್. ಈ ರೀತಿ ಓದಲು ಪ್ರ್ಯಾಕ್ಟೀಸನ್ನು ಮಾಡಬೇಕು. ಧ ನ ಧನ್, ಹ ಲ ಹಲ್, ಫ ಲ ಫಲ್, ಫ ಲ ಫಲ್, ಖ ಲ ಖಲ್, ಖ ಥ ಖತ್, ಘ ರ ಘರ್, ರ ಥ ರಥ, ಫ ಥ ಫತ್, ಚ ಲ ಚಲ್, ಛ ಥ ಛತ್, ಝ ಘ ಝಗ್, ಝ ಲ ಝಲ್, ನ ಲ ನಲ್. ಇಸಿ ತರ ಆ ಪಡ್ನ ಹೈ. ಸೆಕೆಂಡ್ ಒನ್, ಖಾಲಿ ಜಗ ಬರೀ. ನೋಡಿ, ಇಲ್ಲಿ ಬಿಟ್ಟ ಸ್ಥಳವನ್ನು ನೀವು ಯಾವ ರೀತಿ ಬರೀಬೇಕಂದರೆ, ಮೇಲೆಡೆ ಕೊಟ್ಟಂಥ ಎರಡು ಅಕ್ಷರ ಶಬ್ದದಲ್ಲಿ ಇರ್ತಕ್ಕಂಥ ಶಬ್ದಗಳು ಇಲ್ಲಿ ಕೆಳಗಡೆ ಒಂದೊಂದು ಅಕ್ಷರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಆರಿಸಿ ಯಾವ ಅಕ್ಷರ ಎಂಬುದನ್ನು ಕುಣ ಹಿಡಿದು ಇಲ್ಲಿ ಬರೀಬೇಕಾಗುತ್ತೆ. ನೋಡಿ, ಮ ಇಲ್ಲಿ ಖಮ್ ಅಂತ ಬರೀಬೇಕು. ನೆಕ್ಸ್ಟ್ ಒನ್, ಘ ರ ಘರ್, ವ ಠ ವಟ್, ಝ ಢ ಝಡ್, ಛ ಥ ಛತ್. ಈ ರೀತಿ ನೀವು ಒಂದೊಂದು ಅಕ್ಷರನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್, ಚಿತ್ರ ಪಹಚಾನಕ್ಕೆ ನಾಮ ಲಿಖಿ. ನೋಡಿ, ಯಾವ ರೀತಿ ಹೆಸರನ್ನು, ಮೊದಲನೇ ಚಿತ್ರ ಘರ್, ಸೆಕೆಂಡ್ ಚಿತ್ರ ಝಲ್, ಥರ್ಡ್ ಚಿತ್ರ ನಲ್, ಲಾಸ್ಟ್ ಒನ್ ಫಲ್. ನಿಮಗೆ ಪೆರಡಿಕ್ ಟೆಸ್ಟ್ ಸೆಕೆಂಡ್ನಲ್ಲಿ ನಾನು ಈ ರೀತಿ ಬರೆಸಿದ್ದೀನಿ. ನೀವು ಸಹ ಬಹಳ ಸುಂದರವಾಗಿ ತುಂಬ ನೀಟಾಗಿ ಬರೆದು ಕೊಟ್ಟಿದ್ದೀರಿ. ಇದು ಎನ್ಯುವಲ್ ಎಕ್ಸಾಮು ಸಹ ನಿಮಗೆ ಬರಬಹುದು. ಆದ ಕಾರಣ ಸರಿಯಾದ ರೀತಿಯಲ್ಲಿ ಇನ್ನೊಂದು ಸಾರಿ ನೀವು ಪ್ರ್ಯಾಕ್ಟೀಸನ್ನು ಮಾಡಿ. ಓಕೆ, ಇವತ್ತಿನ ಸಹ ಇಷ್ಟನ್ನು ಸಾಕು. ನೀವು ಸರಿಯಾದ ರೀತಿಯಲ್ಲಿ ಎರಡು ಅಕ್ಷರ ಶಬ್ದ
ಮತ್ತು ಬೆಟ್ಟ ಸ್ಥಳವನ್ನು ಯಾವ ರೀತಿ ಬರೀಬೇಕು ಮತ್ತು ಚಿತ್ರವನ್ನು ಯಾವ ರೀತಿ ಗುರುತಿಸಿ ಅದರ ಹೆಸರನ್ನು ಬರೀಬೇಕು, ಇದ್ರ ಬಗ್ಗೆ ನೀವು ಇನ್ನೊಂದು ಸ್ವಲ್ಪ ನೀಟಾಗಿ ಪ್ರ್ಯಾಕ್ಟೀಸನ್ನು ಮಾಡಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ನೆಕ್ಸ್ಟ್ ಮಂತ್ ನಿಮಗೆ ಕನ್ಫರ್ಮೇಷನ್ ಇಲ್ಲ, ನೆಕ್ಸ್ಟ್ ಮಂತ್ ಇರ್ಬೋದಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಆ್ಯನುವಲ್ ಎಕ್ಸಾಮು ಸಹ ನಿಮಗೆ ಆನ್ಲೈನ್ನಲ್ಲಿ ಕಂಡಕ್ಟ್ ಮಾಡಬೇಕಾಗುತ್ತೆ, ಆದ ಕಾರಣ ಸರಿಯಾದ ರೀತಿಯಲ್ಲಿ ನೀವು ಪ್ರ್ಯಾಕ್ಟೀಸನ್ನು ಮಾಡಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.